ಇಂಡಸ್ಟ್ರಿ ಒಂದು ಅಥವಾ ಪ್ರತಿಭೆಗಳನ್ನ ಗುರುತಿಸೋ ಒಂದು ಇದೆಯಲ್ಲ ಆ ಥರದ ಒಂದು ಉದಾಹರಣೆ, ದೊಡ್ಡ ಉದಾಹರಣೆ ಈ ಸಿನಿಮಾ ನೀವು ಪ್ರೆಸೆಂಟ್ ಮಾಡ್ಕೋದು. ಸೊ ಯಾವ ಕಾರಣಕ್ಕೋಸ್ಕರ ಲವ್ ರೆಡ್ಡಿ ಸಿನಿಮಾ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಕತೆ. ಯಾಕೆ ನಾನು ಒಬ್ಬ ಹೊಸಬನಾಗಿದ್ದಾಗ ಕತೆ ಅಂದಾಗ ತುಂಬ ಓಡಾಡ್ತೀವಿ, ತುಂಬ ಹುಡುಕಾಡ್ತೀವಿ, ಆ ಥರ ಒಳ್ಳೆ ಕತೆಗಳು ಸಿಗೋದು ಕಷ್ಟ. ಅದರಲ್ಲಿ ಒಂದು ನಥಿಂಗ್ ಲೈಕ್ ನಮ್ಮ ದುನಿಯಾ ಒಂದು ವರ್ಷನಾಯಿತು, ಒಂದು ಲವ್ ಸ್ಟೋರಿ, ಕ್ರೈಮು, ಇನ್ನೊಂದೇನೋ ವಿಷಯ ಹೇಳಿದ್ವಿ. ದಿಸ್ ಇಸ್ ಪ್ಯೂರ್ ಲವ್ ಅಂದರೆ ನಮ್ಮ ಎಲ್ಲ ನಮ್ಮ ಬಾರ್ಡ್ರ್ಗಳಲ್ಲಿ ಹೇಳಿದೆ ಎಲ್ಲ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸೂಪರ್ ಕತೆ. ಸಿಟಿಯಲ್ಲಿ ನಡೆಯುತ್ತೆ ಬಟ್ ಹಳ್ಳಿಯಲ್ಲಿ ಇನ್ನೂ ಸಖತ್ತಾಗಿ ನಡೆಯುತ್ತೆ ಲವ್ ಸ್ಟೋರೀಸು. ಆ ಥರದ್ದೊಂದು ಏನು ಹೇಳ್ತಾರೆ, ಒಂದು ಸೇಕ್ರೆಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಹೇಳ್ಬೋದು, ವೆರಿ ಡಿವೈನ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಆ ಥರದಕ್ಕೆ ಹೋಲಿಕೆ ಆಗುವಂಥ ಒಂದು ಅದ್ಭುತವಾದ ಸಿನಿಮಾ. ಏಯ್ ಸುಮ್ಮನೆ ಇರ ಕೇಳ ಆ ಕಡೆ. ಈ ಕಡೆ ಒಂಚೂರು ಹೇಳ. ಈಗ ಫ್ಯಾಂಟಸಿ ಫಿಲ್ಮ್ ಓಡ್ತಾ ಇದೆ ಸರ್, ಯಾಕಂದ್ರೆ ಎಲ್ಲ 50 ಸಿನಿಮಾಗಳು ಈ ಥರದ ಮಟ್ಟಿಗೆ ಇಳಿದ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಸಿನಿಮಾಗಳು ಅಥವಾ ಲವ್ ಸ್ಟೋರಿಗಳಿಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅನ್ನೋ ಟೈಮಲ್ಲಿ ಲವ್ ರೆಡ್ಡಿ ಅದನ್ನೆಲ್ಲ ಬ್ರೇಕ್ ಮಾಡ್ಬಂದ ಸಿನಿಮಾ ಮೊದಲು ಸರಿ ನೀವು ಸಿನಿಮಾ ನೋಡಿದಾಗ ಅನಿಸುತ್ತೆ? ಈಗ ಏನಾಗುತ್ತೆ, ಅಫ್ಕೋರ್ಸ್ ನಿಜ ಕಂಟೆಂಟ್ ಇದ್ದರೆ ಅದೇ ದೊಡ್ಡ ಬಜೆಟ್. ಸುಮ್ಮನೆ ದೊಡ್ಡ ಬಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡೋದು ಅಲ್ಲ, ಕಂಟೆಂಟ್ ಇತ್ತು ಅಂದರೆ ಆ್ಯಕ್ಚುಲಿ ಇವೆಲ್ಲನೂ ಎಲ್ಲ ಇಡೀ ವರ್ಲ್ಡಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ. ಇದು ಒಂದು ಕಾಮನ್ ಎಲ್ರಿಗೂ ಇಷ್ಟ ಆಗುವಂಥ ಲವ್ ಸ್ಟೋರಿ. ಸೊ ಹಂಗಾಗಿ ಈ ಕಂಟೆಂಟೇ ದೊಡ್ಡ ಬಜೆಟ್ ಇಲ್ಲಿ, ಅದು ನನಗೆ ಪರ್ಸನಲಾಗಿ ಇಷ್ಟ ಆಯಿತು. ಬಜೆಟ್ ಈಸ್ ಮೈಂಡ್, ಯಾವಾಗಲೂ ಮೈಂಡ್ ಚೆನ್ನಾಗಿರೋದು ದೊಡ್ಡ ಬಜೆಟ್. ಹಂಗಾಗಿ ನಾನು ಇಷ್ಟಪಟ್ಟೆ ಈ ಸಿನಿಮಾ. ಸರ್ ಆ್ಯಸ್ ಅ ರೈಟರ್ ಆಗಿ ಡೈರೆಕ್ಟರ್ ಆಗಿ ಅಪ್ರೂವ್ಡ್ ಆಲ್ರೆಡಿ ಎರಡು ಸಿನಿಮಾ, ಸೂಪರ್ ಹಿಟ್ ಸಿನಿಮಾಗಳು. ಈ ಸಿನಿಮಾದಲ್ಲಿ ಒಂದೊಂದು ಪಾತ್ರವನ್ನು ಗುರುತಿಸಿ ಮಾತಾಡ್ಸಿದ್ದೀನಿ ಸರ್. 100% ಆಗುತ್ತೆ. ನೀವು ಸಿನಿಮಾ ನೋಡಿದಾಗ ಒಂದು 5-6 ನಿಮಿಷ ಅಷ್ಟೇ, ಆಮೇಲೆ ಒಳಗೆ ಹೊಟ್ಟೋಗ್ತೀವಿ ಡ್ರೈವ್ ಹೋದ್ಮೇಲೆ ಇಂಟರ್ವಲ್ವರೆಗೂ ಒಂಥರ ಕರ್ಕೊಂಡೋಗಿ ಇಂಟರ್ವಲ್ ಆದಮೇಲೆ ಒಂದೊಂದೇ ನೋಡ್ತಿದ್ರೆ ಸೊ ಯಾರು ಬದುಕು, ಎಲ್ಲರ ಮನೇಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಟ್ ಯಾರ ಮನೇಲೂ ಆಗಬಾರ್ದು ಈ ಥರದ್ದೊಂದು ಎಂಡ್ ಅನ್ನೋದೇ ಈ ಕತೆ. ಎಲ್ಲರ ಬದುಕಲ್ಲೂ ಲವ್ ಆಗತ್ತಲ್ಲ, ಆ ಲವ್ನಲ್ಲಿ ಈ ಥರ ಎಂಡ್ ಆಗಬಾರ್ದು, ಅದೇ ಇದು ಕತೆ. ಈ ಸಿನಿಮಾ ಸಕ್ಸಸ್ ನೋಡ್ತಿದ್ದಾರೆ ಸರ್, ಒಳ್ಳೆ ಸಿನಿಮಾಗೆ ಯಾವತ್ತೂ ಸೋಲಿಲ್ಲ ಅನ್ನೋದು ನೆನಪಾಗ್ತದೆ, ಒಳ್ಳೆ ಸಿನಿಮಾಗೆ ಯಾವತ್ತೂ ಸೋಲಿಲ್ಲ ಅನ್ನೋದು ನೆನಪಾಗ್ತದೆ. 100% ಏನಂತಪ್ಪ ಅಮ್ಮ, ಈಗ ಲವ್ರ ನನಗೆ ನನ್ನ ಹೇಳಿ ಕೇಳಿ ಮಾಡ್ತಾರೆ, ಅವ್ರವ್ರು ಮಾಡ್ಕೊಂಡಿರ್ತಾರೆ ಪಾಪ. ಖುಷಿ ಅಲ್ವಪ್ಪ, ಈಗ ಎಲ್ಲ ಭೀಮಾ, ಬಗೀರ, ಭೈರತಿ ರಣಗಲ್ಲು ಎಲ್ಲ ಬಿ ಟು ದ ಪವರ್ ಕ್ಯೂಬಾ, ಬಿ ಟು ದ ಪವರ್ 3. ಎಸ್, ಬಿ ಟು ದ ಪವರ್ 3. ಖುಷಿ ಆಗ್ತಾ ಇದೆ, ಎಲ್ಲ ಸೂಪರ್ ಹಿಟ್ ಆಗಿರೋದು. ಭೈರತಿರಣಗಳು ತುಂಬ ಚೆನ್ನಾಗಿದೆ, ಅಂದರೆ ಅದೇ ಒಂದು ಜಾನರ್ ಮೂವಿ ಅದು. ಅದು ನೋಡೋಕ್ಕೆ ಒಂಥರ ಪ್ರತಿ ಸರಿನೂ ಒಂದು ಕುತೂಹಲ ಇರುತ್ತೆ, ಏನು ನೆಕ್ಸ್ಟು ಅಂತ. ಆ ಥರದ ಒಂದು ಮೈ ಜುಮ್ ಅನ್ಸೋ ಕತೆ ಅದು, ಶಿವಣ್ಣನೇ ಮಾಡಬೇಕಾಗಿರೋ ಕತೆ ಅದು. ಈಗ ಜನಗಳು ಬರ್ತಾ ಇದ್ರೆ ಥಿಯೇಟರ್ ಕಲ್ಚರ್ಗೆ ಮತ್ತೆ ಒಪ್ಕೊಂಡು ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಗೆದ್ದಿರೋದ್ರೆ ನಿಮ್ಮ ಸಿನಿಮಾ ಹಿಡಿದು, ಸೊ ಲವ್ ರೆಡ್ಡಿಗೆ ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತಾ ಅಂತ ಜನ ನೋಡಿ ಸಿನಿಮಾ ನೋಡಿದ್ರೆ ಮತ್ತೆ ವಾಪಸ್ ಬಂದು ಈ ಕಡೆ. ಅಲ್ಲ ಅದೇ ಇದೇನಾಗುತ್ತೆ, ಈಗ ಎಲ್ಲ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಸಿನಿಮಾ ಅಂದರೆ ಅಗೇನ್ ಏನು ಹೇಳ್ತಾರೆ, ಒಂದು ಲವ್ ಸಿನಿಮಾ ಬಂದಾಗ 100% ಇಷ್ಟ ಆಗುತ್ತೆ ಜನಗಳಿಗೆ, ಆ ಒಂದು ಖುಷಿ ನನಗಿದೆ. ಹಂಡ್ರೆಡ್ ಪರ್ಸೆಂಟ್ ಆಗುತ್ತಪ್ಪ. ಈಗ ಪಾಪ ನಾನು ಕೂಡ ಇವರಿಬ್ಬರನ್ನ ನೋಡಿದಾಗ ನಾನು ಹಿಂಗೆ ಇದ್ದಿದ್ದೆ ಅವಾಗ ದುನಿಯಾದಾಗ, ನನಗೆ ಯಾರಣ್ಣ ಪಾಪ ಮೈಕ್ ಇಟ್ಟರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಕತೆ ಏನು ಅದು ಏನು ಅನ್ನೋರು. ಅದೇ ಸರ್, ಒಂದು ಲವ್ ನಡೆಯುತ್ತೆ, ಲವ್ವಲ್ಲಿ ಏನೋ ಆಗುತ್ತೆ ಅಂದಿದ್ದೆ ನಾನು. ನನ್ನೇ ನೆನಪು ಬರುತ್ತೆ ಪಾಪ. ಆಮೇಲೆ ಈಕೇನು ನೋಡಿದಾಗಲೂ ಅಷ್ಟೇ, ಬಟ್ ಇವರೆಲ್ಲ ಹೆಂಗೇನು ಮೆಚ್ಯೂರ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ, ವಾವ್ ಅನ್ನಿಸ್ತಾರೆ ಥಿಯೇಟ್ರ್ ಒಳಗಡೆ ಬಂದರೆ. ಈಗ ನೋಡೋರು ಯಾಕೆ ಹೋಗ್ಬೇಕು ಈ ಸಿನಿಮಾ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ, ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾವು ಅದನ್ನು ಇಷ್ಟು ಫೋರ್ಸ್ ಮಾಡ್ತಾ ಇದ್ದೀವಿ ಈ ಸಿನಿಮಾ ನೋಡಬೇಕು ಅನ್ನೋ ವಿಷಯ. ಕರಿಯ ಐ ಲವ್ ಯು ಸಾಂಗ್ ತಮಿಳ್ ಬಿಗ್ ಬಾಸ್ ಅಲ್ಲಿ ಆಡಿದ್ದಾರೆ. ಹೌದೌದು, ಖುಷಿ. ಅವ್ರು 18-19 ಇಯರ್ಸ್ ಆದರೂ ತಮಿಳ್ ಬಿಗ್ ಬಾಸಲ್ಲಿ ಇವತ್ತು ಕರಿಯ ಐ ಲವ್ ಯು ಸಾಂಗ್ ಹಾಕಿದ್ರು, ನಂಗೆ ತೋರಿಸಿದ್ರು, ಖುಷಿ ಅನಿಸುತ್ತೆ. ಅಂದರೆ ಕಪ್ಪುಗೆ ಎಷ್ಟೆಲ್ಲ ವ್ಯಾಲ್ಯೂ ಇದೆಯಪ್ಪ. ಡೈರೆಕ್ಟರ್ ನೆನಪಾಗುತ್ತೆ ನನಗೆ. ಹೌದೌದು ಹೌದು.
ಬುಕ್ನ ವಿಶೇಷತೆ ಏನು ಸರ್? ಏನಾದ್ರು ವೀಕೆಂಡ್ ಇಟ್ಟಿದ್ದೇನೆ. ಇಲ್ಲಪ್ಪ, ಇದು ಸುಮ್ಮನೆ ಜಡೇಶ್ ಸಿನಿಮಾಗೆ ಆ ಗೆಟಪ್ ಬಿಟ್ಟಿದ್ದೆ ಅಷ್ಟೇ.